ಜೆಡಿಎಸ್ನ ಮಹತ್ವದ ಪಂಚರತ್ನ ಯಾತ್ರೆ ಕಾರ್ಯಕ್ರಮದಲ್ಲಿ ಇವತ್ತು ಮನಕಲಕುವಂತ ಒಂದು ಘಟನೆ ನಡೆಯಿತು. ಕೊಡಗೇನಹಳ್ಳಿ ಭಾಗದಲ್ಲಿ ಸಂಪ್ತೊಳಗೆ ಬಿದ್ದಂತ ಮಗುವಿಗೆ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಹಸುಗೂಸು ಒಂದು ಹಸುನಿಗಿದಂತ ಪರಿಣಾಮ ಒಂದು ಆ ಒಂದು ಘಟನೆ ಬೆಳಕಿಗೆ ಬಂದಿರತಕ್ಕಂತದ್ದು. ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಇಬ್ಬರೂ ಕೂಡ ಭಾವುಕರಾದಂತ ಒಂದು ಘಟನೆ ಕಂಡುಬಂತು. ಬನ್ನಿ ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ, ಅವ್ರು ಮಾತಾಡ್ಸೋಣ. ಸರ್, ನಿಜಕ್ಕೂ ಇವತ್ತೊಂದು ಭಾವುಕನಾದಂಥ ಒಂದು ಘಟನೆ ಕಂಡುಬಂತು, ಏನು ಸರ್ ಅದು ಕೊಡಗೇನಹಳ್ಳಿಲಿ? ಸರ್, ಒಂದು ಮುಸಲ್ಮಾನ್ ಸಮಾಜದ ಏನು ಅರಿಯದ ಒಂದು ಬಾಲಕ, ನಿಜಕ್ಕೂ ಕೂಡ ಒಂದು ಅಮಾನವೀಯದ ಅಂತ ಒಂದು ದೃಶ್ಯವನ್ನು ಇವತ್ತು ನಮ್ಮ ಕಣ್ಣೆದುರುಗಡೆ ನೋಡಿ ಯಾವ ರೀತಿ ಸರ್ಕಾರಿ ಆಸ್ಪತ್ರೆಗಳು ನಡೀತಾ ಇದೆ ಅಂತಕ್ಕಂಥದ್ದು, ವ್ಯವಸ್ಥೆಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರತಕ್ಕಂಥ ಒಂದು ದೃಶ್ಯ. ಇಲ್ಲ, ಒಂದು ಕಡೆ ವೈದ್ಯರ ನೆಗ್ಲಿಜೆನ್ಸಿ, ಇವತ್ತು ಇದಕ್ಕೆಲ್ಲ ಒಂದು ಪರಿಹಾರ ಕಂಡ್ಕೊಳ್ಳದೆ ಹೋದರೆ ಪ್ರತಿನಿತ್ಯ ಯಾವುದಾದ್ರೂ ಒಂದು ಜಿಲ್ಲೆನಲ್ಲಿ, ನಮ್ಮ ರಾಜ್ಯದಲ್ಲಿ, ಯಾವುದಾದ್ರೂ ಒಂದು ತಾಲೂಕಿನಲ್ಲಿ, ಯಾವುದಾದ್ರೂ ಒಂದು ಊರಲ್ಲಿ ಪ್ರತಿನಿತ್ಯ ಇಂಥ ಘಟನೆಗಳು ಮರುಕಳಿಸ್ತಾ ಇದೆ. ಇವತ್ತು ನಮ್ಮ ಕಣ್ಣು ಮುಂದೆ ಕಂಡು ಬಂತು ಅಷ್ಟೇ, ಇದೊಂದು ಉದಾಹರಣೆ. ಬಟ್ ಪ್ರತಿನಿತ್ಯ ಇದು ನಡೀತಾ ಇದೆ. ಇದಕ್ಕೆ ಒಂದು ಶಾಶ್ವತವಾದಂಥ ಒಂದು ಪರಿಹಾರ ಕಂಡುಕೊಡ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದು ಯಾವತ್ತಿಗೂ ಕೂಡ ಇದೇ ರೀತಿ ನಡ್ಕೊಂಡು ಹೋಗುತ್ತಷ್ಟೇ. ಬಡವರು ಬಡವರಾಗೇ ಉಳಿತಾರೆ. ಶ್ರೀಮಂತರಿಗೆ ಸಿಗ್ತಕ್ಕಂಥ ಒಂದು ಸವಲತ್ತುಗಳು, ಇವಾಗ ಪ್ರೈವೇಟ್ ಆಸ್ಪತ್ರೆಗೆ ಹೋದರೆ ಶ್ರೀಮಂತರು ದುಡ್ಡಿದ್ರೆ ಆರಾಮಾಗಿ, ಇವಾಗ ಕೋವಿಡ್ ಸಂದರ್ಭದಲ್ಲಿ ನಾವೆಲ್ಲರೂ ನೋಡಿದ್ವಿ ಯಾರ್ಯಾರ ಹತ್ರ ದುಡ್ಡಿತ್ತು, ಯಾರ್ಯಾರಿಗೆ ಇನ್ಫ್ಲೂಯೆನ್ಸ್ ಇತ್ತು, ಬೆಡ್ಗಳು ಸಿಗ್ತಾ ಇರಲಿಲ್ಲ ಅವತ್ತು, ಶ್ರೀಮಂತರಿಗೂ ಬೆಡ್ ಸಿಕ್ಕಿಲ್ಲ ಅವತ್ತು. ಎಷ್ಟು ಫೋನ್ಗಳು, ನನಗೆ ಎಷ್ಟು ಫೋನ್ಗಳು ಬಂದವು, ನಮ್ಮ ತಂದೆಯವ್ರಿಗೆ ಎಷ್ಟು ಫೋನ್ಗಳು ಬಂದವು, ಬೆಡ್ಗಳು ಕೊಡ್ಸೋಕೆ ಆಗ್ತಾ ಇಲ್ವಲ್ಲ ಅಂತಕ್ಕಂಥ ಒಂದು ಆತಂಕ ನಮ್ಮಲ್ಲೇ ಕಾಡೋಕ್ಕೆ ಶುರು ಆಗ್ಬಿಟ್ಟಿತ್ತು. ನಮ್ಮವ್ರಿಗೆ ಬೇಕಾದವ್ರಿಗೂ ಮಾಡೋಕ್ಕಾಗಲಿಲ್ಲ ನಾವು. ಹಂಗಾಗಿ ಇವತ್ತು ಇದಕ್ಕೆಲ್ಲ ಒಂದು ಕ್ರಾಂತಿಕರವಾದಂಥ ಒಂದು ಬದಲಾವಣೆ ಅಂತೂ ಖಂಡಿತವಾಗ್ಲೂ ನಮ್ಮ ರಾಜ್ಯದಲ್ಲಿ ಇವತ್ತು ಜನ ಬಯಸ್ತಾ ಇದ್ದಾರೆ. ನಾವು ತಗೊಂಡು ಬರ್ತಕ್ಕಂಥದ್ದು ಆಗಬೇಕು ಮುಂದಿನ ದಿನಗಳು. ರಾಜ್ಯ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಾ ಸರ್? ಸರ್, ಈಗ ಏನ್ ಮಾಡ್ತೀರಿ, ಹೋಗಿರೋ ಪ್ರಾಣಕ್ಕೆ ನೀವು ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ, ಅದಂತೂ ಸತ್ಯ. ಹೋಗಿರೋ ಪ್ರಾಣಕ್ಕೆ ನೀವು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಏನೀಗ ವೈಯಕ್ತಿಕವಾಗಿ ನಾವು ನಮ್ಮ ಕಡೆಯಿಂದ ಪರಿಹಾರ ಕೊಡ್ಬೋದು, ಸರ್ಕಾರದ ಕಡೆಯಿಂದ ಪರಿಹಾರ ಕೊಡ್ಬೋದು, ಇಲ್ಲ ಅಂತ ಅಲ್ಲ. ಬಟ್ ದುಡ್ಡಲ್ಲಿ ನೀವು ಒಂದು ಮನಸ್ಸಿನ ಒಂದು ಜೀವವನ್ನು ಅಳಿಲಿಕ್ಕೆ ಆಗೋದಿಲ್ಲ ಸರ್. ಹಾಗಾಗಿ ಏನು ಹೇಳ್ತೀರಿ, ನೀವೇ ನೋಡಿದ್ರಿ ಎಲ್ಲ ಎದುರುಗಡೆ. ಈಗ ಇದು ಜೆ ಡಿ ಎಸ್ನ ಪ್ರತಿಷ್ಠೆಯ ಕ್ಷೇತ್ರಗಳಲ್ಲಿ ಮಧುಗಿರಿ ಕ್ಷೇತ್ರವೂ ಕೂಡ ಒಂದು. ಇಲ್ಲಿ ಕೆ ಎನ್ ರಾಜಣ್ಣ ಅವ್ರ ವಿರುದ್ಧ ಏನೆಲ್ಲ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತೀರಾ, ಮತ್ತೆ ಯಾವೆಲ್ಲ ವಿಚಾರಗಳನ್ನ ಇವತ್ತು ಜನರ ಮುಂದೆ ಇಡ್ತಾ ಇದ್ದೀರಾ ಸರ್? ಯಾಕೆಂದ್ರೆ ಇಲ್ಲಿ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ನಡುವೆ ನೇರ ಜಿದ್ದ ಜಿದ್ದಿ. ಸರ್, ಇವತ್ತು ಪಂಚರತ್ನ ಅಂತಕ್ಕಂಥ 5 ಯೋಜನೆಗಳು ಸನ್ಮಾನ್ಯ ಕುಮಾರಣ್ಣ ಅವರು ಇಡೀ ರಾಜ್ಯದಲ್ಲಿ ಪ್ರತಿ ಬಡ ಕುಟುಂಬಗಳು ನೆಮ್ಮದಿಯಿಂದ ಜೀವನ ಕಾಣಬೇಕು ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು ಕುಮಾರಣ್ಣನ ಉದ್ದೇಶ ಏನಾಗಿದೆ. ಇವತ್ತು ವಿಶೇಷವಾಗಿ ನಮ್ಮ ಮಧುಗಿರಿ ಕ್ಷೇತ್ರಕ್ಕೆ ಏನು ನಮ್ಮ ವೀರಭದ್ರಯ್ಯನವರು ಇವತ್ತು ಶಾಸಕರಾಗಿದ್ದಾರೆ ಜಾತ್ಯತೀತ ಜನತಾದಳ ಪಕ್ಷದಿಂದ, ಅವರು ಮಾಡಿರ್ತಕ್ಕಂಥ ಕೆಲಸಗಳು ಕ್ಷೇತ್ರದಲ್ಲಿ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವೇನು ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದು ಈಗ ಸುಮಾರು 80-100 ಗ್ರಾಮ ಪ್ರತಿನಿತ್ಯ ನೀವೇ ನೋಡ್ತಾ ಇದ್ದೀರಿ. ರಾತ್ರಿ 2 ಗಂಟೆ ಆಗಲಿ 3 ಗಂಟೆ ಆಗಲಿ 17-18 ಕಾಲ ಸನ್ಮಾನ್ಯ ಕುಮಾರಣ್ಣ ಅವರು ಆರೋಗ್ಯವನ್ನು ಲೆಕ್ಕಿಸ್ದಿರ ಇವತ್ತು ದುಡಿಮೆ ಮಾಡ್ತಾ ಇದ್ದಾರೆ. ಹಾಗಾಗಿ ನನಗೆ ವಿಶ್ವಾಸ ಇದೆ. ಮೊನ್ನೆ ದಿನ ದ ಗ್ರೇಟ್ ರಾಜಣ್ಣ ಅವರು ಒಂದು ಮಾತು ಹೇಳ್ತಾರೆ, ಸನ್ಮಾನ್ಯ ದೇವೇಗೌಡರು ಈ ದೇಶದ ಈ ರಾಜ್ಯದ ಆಸ್ತಿ, ತಪ್ಪು ತಿಳ್ಕೊಬೇಡಿ, ಅವ್ರ ಬಗ್ಗೆ ಅವರ ಸಾವನ್ನು ಬಯಸಿ ಸಾರ್ವಜನಿಕವಾಗಿ ವೇದಿಕೆ ಮೇಲೆ ಮಾತನಾಡ್ತಕ್ಕಂಥ ಒಂದು ವ್ಯಕ್ತಿನ ಮುಂದಿನ ದಿನಗಳಲ್ಲಿ ಜನ ತೀರ್ಮಾನ ತಗೊಳ್ತಾರೆ. ಯಾಕೆಂದರೆ ಯಾರೇ ಆಗಲಿ, ಯಾರ ಸಾವನ್ನು ಬಯಸೋ ಅಷ್ಟು ಕೆಟ್ಟ ಗುಣ ಆಗಲಿ, ಕೆಟ್ಟ ಮನಸ್ಸಾಗಲಿ ಮಾಡ್ತಕ್ಕಂಥದ್ದು ಸರಿಯಲ್ಲ ನನ್ನ ಅಭಿಪ್ರಾಯದಲ್ಲಿ. ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಎಷ್ಟು ಗೌರವ ಕೊಟ್ಟು ದೇವೇಗೌಡರ ಸಾಹೇಬರನ್ನ ನಡೆಸ್ಕೊಳ್ತಾರೆ ಅಂತಕ್ಕಂಥದ್ದು ಹಲವಾರು ನಿದರ್ಶನಗಳು ನಾವು ನೋಡ್ಕೊಂಡು ಬಂದಿದ್ದೀವಿ. ಹೇಳ್ಕೆನೆ ಮುಳುವಾಗುತ್ತೆ ಅಂತೀರಾ ಅವ್ರಿಗೆ? ಅಲ್ಲ, ಅದು ಜನಗಳ ಮೇಲೆ ಬಿಟ್ಟಂಥ ತೀರ್ಮಾನ. ಏಕೆಂದರೆ ಇಂಥ ದೇವೇಗೌಡರ ಮೇಲೆ ಇವರು ಈ ರೀತಿ ಮಾತಾಡೋರು, ಇನ್ನು ಕ್ಷೇತ್ರದ ಜನತೆ ಮೇಲೆ ಇನ್ನ ಯಾವ ರೀತಿ ಇವರು ಸೇವೆ ಸಲ್ಲಿಸ್ಬೋದು ಅಂತಕ್ಕಂಥದ್ದು ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ ಅಷ್ಟೇ. ಥ್ಯಾಂಕ್ ಯು.
ಇದಿಷ್ಟು ನಿಖಿಲ್ ಕುಮಾರಸ್ವಾಮಿರ ಮಾತು. ಕ್ಯಾಮೆರಾ ಪರ್ಸನ್ ಮನೋಜ್ ಜೊತೆ ಎಬ್ಬಾಕ ತಿಮ್ಮೇಗೌಡ, ನ್ಯೂಸ್ ಫಸ್ಟ್, ಮಧುಗಿರಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.